ಯು ಆರ್ ಸ್ಟಾಪ್ಡ್ ಫ್ರಮ್ ಸಿ ಇ ಟಿ ಅಡ್ಮಿಷನ್ ಪ್ರೊಸೆಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕಿನ ಎನೇಬಲ್ ಮಾಡಿದ್ದಾರೆ ನಿನ್ನೆಯಿಂದ ಈ ಥರ ಕಂಟೆಂಟು ಈ ಥರ ಮೆಸೇಜು ಬರ್ತಾ ಇದೆ ತುಂಬ ಜನ ಹುಡುಗರು ತಲೆ ಕೆಡ್ಸ್ಕೊಂಡಿದ್ದಾರೆ ಸರ್ ಯು ಆರ್ ಸ್ಟಾಪ್ಡ್ ಫ್ರಮ್ ಸಿ ಇ ಟಿ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ ಸರ್ ಏನು ಮಾಡೋದು ಓಕೆ ನಂಗೆ ಅರ್ಥ ಆಗ್ತಿಲ್ಲ ಸರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನೂ ಮಾಡಿದ್ದೀನಿ ಸರ್ ಮೊನ್ನೆ ಮೊನ್ನೆ ಬಿಡೋದಕ್ಕೆ ಮುಂಚೆ ಮೊನ್ನೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಫಸ್ಟ್ ಟೈಮ್ ಬಿಟ್ಟಿದ್ರಲ್ಲ ಅಲ್ಲೂ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ನೋಡಿ ಸರ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಫಿಕೇಷನ್ ಪಿ ಡಿ ಎಫ್ ಡೌನ್ಲೋಡ್ ಡೇಟ್ ಅದನ್ನು ಮಾಡಿದ್ದೀನಿ ಆದರೂ ನನಗೆ ಈ ಥರ ಇದೆ ಸರ್ ಐ ಡೋಂಟ್ ಗಾಟ್ ಎನಿ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ಆ್ಯಂಡ್ ನೌ ಐ ಮೀನ್ ಇನ್ ಸೆಕೆಂಡ್ ರೌಂಡ್ ಐ ಆಮ್ ಟ್ರೈಂಗ್ ಟು ಲಾಗಿನ್ ಆಪ್ಷನ್ ಎಂಟ್ರಿ ಬಟ್ ಇಟ್ಸ್ ಸೇಯಿಂಗ್ ಯುವರ್ ಸ್ಟಾಪ್ಡ್ ಫ್ರಮ್ ಸಿ ಇ ಟಿ ಅಡ್ಮಿಷನ್ ಪ್ರೊಸೆಸ್ ಸೊ ಇದು ತುಂಬ ಜನ ಸ್ಟೂಡೆಂಟ್ಸ್ಗೆ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಓಕೆ ಅಂದರೆ ಇವರ್ ಸ್ಟಾಪ್ಡ್ ಫ್ರಮ್ ಟಿ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ ನಾನು ನಿನ್ನೆಯಿಂದ ಸುಮಾರು ಜನ ಸ್ಟೂಡೆಂಟ್ಸ್ ಇದನ್ನ ಮೆಸೇಜ್ ಮಾಡ್ತಾ ಇದ್ರು ಅದಕ್ಕೆ ಸ್ವಲ್ಪ ಡಿಲೇ ಮಾಡಿದೆ ನೋಡೋಣ ರೆಕ್ಟಿಫೈ ಆಗುತ್ತೆ ಅಂತ ಐ ಡೋಂಟ್ ನೋ ವೈ ಕೆ ಎ ಕಡೆಯಿಂದ ಯಾಕೆ ಈ ಥರ ಬರ್ತಾ ಇದೆ ಅಂತ ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ಶಾರ್ಟ್ಲಿ ಎನ್ ಡಿ ಅಕಾಡೆಮಿದು ಟ್ವೆಂಟಿ ಟ್ವೆಂಟಿ ಫೈವ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ವೇಟ್ ಫಾರ್ ದ ಅಪ್ಡೇಟ್ ಸೊ ಒಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಯಾಕೆ ಬರ್ತಾ ಇದೆ ಈ ಥರ ಅಂತಂದ್ರೆ ನೀವು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಚಾಯ್ಸ್ ಕೊಡ್ದಿರ ಫೀಸ್ ಪೇಮೆಂಟ್ ಮಾಡಿದಿರಾ ಇವಾಗ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಲಾಗಿನ್ ಮಾಡ್ತಾ ಇದ್ರೆ ಇಂಥವ್ರಿಗೆ ಈ ಥರ ಮೆಸೇಜ್ ಬರೋದು ಕಾಮನ್ ಯಾಕೆಂದ್ರೆ ನಿಮಗೆ ಅಲಾಟ್ಮೆಂಟ್ ಆಗಿರೋ ಸೀಟ್ನ ನೀವು ಬಿಟ್ಕೊಟ್ಟಿರ್ತೀರ ಏನು ಆಕ್ಷನ್ ತಗೊಂಡಿರಲ್ಲ ಒಂದು ಚಾಯ್ಸ್ ಎಂಟ್ರಿ ಮಾಡಬೇಕಾಗಿತ್ತು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಮಾಡ್ಬೇಕಾಗಿರುತ್ತೆ ಮೂರು ಮಾಡಿರಲ್ಲ ಮತ್ತೇನು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಒಂದು ನಾಲ್ಕು ದಿವಸ ಆಪ್ಷನ್ ಕೊಟ್ಟಿದ್ರು ಅವಾಗೂ ನೀವೇನು ಮಾಡಿಲ್ಲ ಸೊ ಅದಕ್ಕೆ ಏನ್ ಮಾಡ್ತಾ ಇದ್ರೆ ನೀವು ಸೆಕೆಂಡ್ ರೌಂಡ್ ಗೆ ನೋಡ್ತಾ ಇದ್ರೆ ಸೆಕೆಂಡ್ ರೌಂಡ್ ಲಾಗಿನ್ ಆಗಿ ಬಂದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ನಾನು ಹೇಳ್ತಾ ಇರೋದು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಸೆಕೆಂಡ್ ರೌಂಡ್ ಗೆ ನೀವು ನೋಡ್ತಾ ಇದ್ರೆ ವಿಥೌಟ್ ಗಿವಿಂಗ್ ಎನಿ ಚಾಯ್ಸ್ ನಿಮಗೆ ಈ ಥರ ಬರುತ್ತೆ ಸೊ ಅಂತ ಅವರು ಏನೂ ಮಾಡೋ ಹಾಗಲ್ಲ ಇವರು ಡೈರೆಕ್ಟ್ಲಿ ಎಕ್ಸಿಟೆಡ್ ಫ್ರಮ್ ದ ಕೌನ್ಸಿಲಿಂಗ್ ಯಾಕೆಂದ್ರೆ ಇದು ನಿಮ್ಮ ನೆಗ್ಲಿಜೆನ್ಸಿ ಯಾಕಂದರೆ ಫಸ್ಟ್ ಟೈಮ್ ಕೊಟ್ಟಿದ್ರು ಪ್ರಾಬ್ಲಮ್ ಆಗಿತ್ತು ಅಂದರೆ ಮತ್ತೆ ಇನ್ನೊಂದು ಟೈಮ್ ಕೊಟ್ಟಿದ್ರು ಫೀಸ್ ಪೇಮೆಂಟ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ರು ಸೊ ಇವರೆಲ್ಲ ಮಾಡಿಲ್ಲ ಆಮೇಲೆ ಫಸ್ಟ್ ಅಲ್ಲಿ ಚಾಯ್ಸ್ ಒನ್ ಅಥವಾ ಚಾಯ್ಸ್ ಟು ತಗೊಂಡು ಫೀಸ್ ಪೇಮೆಂಟ್ ಮಾಡಿರೋಲ್ಲ ಓಕೆ ಅದು ಆಗಿರುತ್ತೆ ಚಾಯ್ಸ್ ಒನ್ ತಗೊಂಡಿರೋರು ಆಲ್ಮೋಸ್ಟ್ ಜಾಯ್ನ್ ಆಗಿರ್ತಾರೆ ಚಾಯ್ಸ್ ಟೂ ತಗೊಂಡಿರೋರು ಫೀಸ್ ಪೇಮೆಂಟ್ ಮಾಡಿಲ್ಲ ನನ್ನ ಹತ್ರ ಲೈವ್ ಎಕ್ಸಾಂಪಲ್ಸ್ ಇದೆ ಮೊನ್ನೆ ಒಂದು ಹುಡುಗಿ ಕಾಲ್ ಮಾಡಿದ್ರು ಅವ್ರು ಹೇಳಿದ್ರು ಸರ್ ನಾನು ಚಾಯ್ಸ್ ಟೂ ತಗೊಂಡಿದ್ದೆ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತ ಇದನ್ನೇ ನಾನು ನಿಮಗೆ ನೆಗ್ಲಿಜೆನ್ಸಿ ಇದೆ ಬೇಡ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಅಂಥವ್ರು ಯಾರನ್ನ ಇದ್ರೆ ಯು ಆರ್ ಡೈರೆಕ್ಟ್ಲಿ ಸ್ಟಾಪ್ಡ್ ಫ್ರಮ್ ಟಿ ಅಡ್ಮಿಷನ್ ಪ್ರೊಸೆಸ್ ಅಂತ ಇಂಡಿಕೇಟ್ ಆಗುತ್ತೆ ಅರ್ಥ ಆಗ್ತಿದೆಯಾ ಇದು ಸೀಟ್ ಅಲಾಟ್ಮೆಂಟ್ ಆಗಿ ಆಯಿತು ಸರ್ ಅದು ಓಕೆ ಅದು ಸೀಟ್ ಅಲಾಟ್ಮೆಂಟ್ ಆಗಿರೋರಿಗೆ ಇವಾಗ ನನಗೆ ಇನ್ನೊಂದು ಆಪ್ಷನ್ ಇದೆ ನನಗೆ ಅಂತ ಪ್ರಾಬ್ಲಮ್ ಇದೆ ನನಗೆ ಸೀಟೇ ಅಲಾಟ್ಮೆಂಟ್ ಆಗಿಲ್ಲ ನೋಡಿ ಹೇಳಿದರೆ ವೆಂಕಟೇಶ್ ನಾಯಕನ್ ಅವರು ಸರ್ ಐ ಡಿಂಟ್ ಗಾಟ್ ಗೆಟ್ ಎನಿ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ನೌ ಇನ್ ಸೆಕೆಂಡ್ ರೌಂಡ್ ಐ ಆಮ್ ಲಾಗಿನ್ ಆಪ್ಷನ್ ಎಂಟ್ರಿ ಬಟ್ ಐ ಆಮ್ ಸೇಯಿಂಗ್ ಬಟ್ ಇಟ್ ಸೇಯಿಂಗ್ ಯು ಆರ್ ಸ್ಟಾಪ್ಡ್ ಫ್ರಮ್ ಸಿಇಟಿ ಅಡ್ಮಿಷನ್ ಪ್ರೋಸೆಸ್ ವೈ ದಿಸ್ ಪ್ರಾಬ್ಲಮ್ ಇಟ್ ಶೋಯಿಂಗ್ ಸರ್ ಅಂತ ಕೇಳಿದಾರೆ ಸೊ ಇದಕ್ಕೆ ಆನ್ಸರ್ ಮಾಡಬೇಕು ಅಂದ್ರೆ ಹೇಳಿದ್ನಲ್ಲ ಇದಕ್ಕೆ ಎರಡು ಪಾಸಿಬಿಲಿಟೀಸ್ ಇದೆ ಒಂದು ಬಂದು ಸೊ ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ಚಾಯ್ಸ್ ಒನ್ ಚಾಯ್ಸ್ ಟು ಯಾರು ತಗೊಂಡಿಲ್ಲ ಮತ್ತು ಚಾಯ್ಸ್ ಒನ್ ಚಾಯ್ಸ್ ಟು ಯಾರು ತೊಗೊಂಡಿದ್ದೀರಾ ನೀವು ಫೀಸ್ ಪೇಮೆಂಟ್ ಮಾಡಿಲ್ಲ ಅಂಥವ್ರಿಗೆ ಈ ಥರ ಆಪ್ಷನ್ ಆಪ್ಷನ್ ಮೀನ್ಸ್ ಈ ಥರ ಸೊ ಅಂಥವ್ರಿಗೆ ಈ ಥರ ಆಪ್ಷನ್ಸ್ ಬರುತ್ತೆ ಇವರು ರಿಸ್ಟ್ರಿಕ್ಟೆಡ್ ಅಂತ ಬರುತ್ತೆ ಅದು ಬಿಟ್ಟು ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದರೆ ಲಾಸ್ಟ್ ಇಯರ್ ಆಪ್ಷನ್ ಎಂಟ್ರಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಸೀಟ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿ ಅಲ್ಲಿ ಕಾಲೇಜ್ ಜಾಯ್ನ್ ಆಗ್ದಿರಾ ಮತ್ತೆ ಬಂದು ಈ ಇಯರ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ ಓಕೆ ಯೂಶಲಿ ಸರೆಂಡರ್ ಮಾಡಬೇಕು ಸೀಟ್ನ ಅಥವಾ ಇಂಟಿಮೇಶನ್ ಕೊಡಬೇಕು ನನಗೆ ಸೀಟ್ ಬೇಡ ಅಂತ ಅದು ಏನೂ ಮಾಡಿರಲ್ಲ ಫೀಸು ಪೇಮೆಂಟ್ ಮಾಡಿರಲ್ಲ ಅಲ್ಲಿ ಎಕ್ಸಿಟ್ ಮಾಡಿಬಿಟ್ಟು ವೆಯ್ಟ್ ಮಾಡಿ ಮತ್ತೆ ಈ ವರ್ಷ ಬಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರ ಅಂದ್ರೆ ಸಿಟಿ ಬರೆದು ಮತ್ತೆ ಆಪ್ಷನ್ ಎಂಟ್ರಿ ನೋಡ್ತಾ ಇರ್ತೀರಾ ಯೂಶಲಿ ಆ ಆತರ ಆಗ್ತಾ ಇರಲ್ಲ ಬಟ್ ಈ ಸಲ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ಗೆ ಏನಾಗ್ತಾ ಇದೆ ಇವೆರಡು ಪಾಸಿಬಿಲಿಟೀಸ್ ಇಂದ ಈ ತರ ಒಂದು ಆಪ್ಷನ್ಸ್ ಬರ್ತಾ ಇದೆ ನಮಗೆ ಇವರು ಆ ಸ್ಟಾಪ್ ಫ್ರಮ್ ಸಿಟಿ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ ಸೊ ಸದ್ಯಕ್ಕೆ ಇವಾಗ ಹೇಳ್ಬೇಕಂದ್ರೆ ಈ ತರ ಆಗಿಲ್ಲ ಆಗಿದೆ ಏನು ನಂಗೆ ಅರ್ಥ ಆಗ್ತಿಲ್ಲ ಎಕ್ಸಾಕ್ಟ್ಲಿ ಸೊ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಚೆಕ್ ಮಾಡ್ತಾ ಇರಿ ಬೆಂಗಳೂರಲ್ಲಿ ಇದ್ರೆ ಕೆ ವಿಸಿಟ್ ಮಾಡಿ ಅವರು ಡೀಟೇಲ್ ಆಗಿ ಹೇಳ್ತಾರೆ ಇಲ್ಲ ಕೆ ಎ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ ಎಕ್ಸಾಕ್ಟ್ಲಿ ಏನು ಅಂತ ಸೊ ಇಲ್ಲಿ ಏನು ಓವರ್ ಆಲ್ ಹೇಳ್ತಾ ಇರೋದೇನು ಅಂತಂದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅವ್ರಿಗೆ ಲಾಗಿನ್ ಆಗೇ ಆಗುತ್ತೆ ಯಾಕಂದ್ರೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಯಾಕಂದ್ರೆ ನೋಡಿ ಇಲ್ಲಿ ಎಲ್ಲರೂ ಈ ಹುಡುಗ ಸೇಮ್ ಹುಡುಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಫಸ್ಟ್ ಬಿಟ್ಟಾಗ ಮಾಡಿದಾನೆ ಬಟ್ ಇವಾಗ ಲಾಗಿನ್ ಆಗ್ತಾ ಇಲ್ಲ ಇಂಥವ್ರು ವೆಯ್ಟ್ ಮಾಡಬೇಕು ಇಲ್ಲ ಬೆಂಗಳೂರಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಕೆ ವಿಸಿಟ್ ಮಾಡಿ ಇಲ್ಲ ಕೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಏನು ಹೇಳಿದೆ ಡೀಟೇಲ್ ಆಗೋದನ್ನೇ ಅವ್ರಿಗೆ ಹೇಳಿ ಅವರು ನಿಮಗೆ ಹೇಳ್ತಾರೆ ಇಲ್ಲ ರೆಕ್ಟಿಫೈ ಮಾಡ್ತಾರೆ ವೆಯ್ಟ್ ಮಾಡಿ ಯಾಕೆಂದ್ರೆ ಹೇಳದಲ್ಲ ಇವತ್ತಿನ್ನ ಇಲ್ಲ ಟೂ ಡೇಸ್ ಟೈಮ್ ಇರುತ್ತೆ ಕೆ ಎ ಬಗ್ಗೆ ಗೊತ್ತಲ್ವಾ ಹೆಂಗೆ ಅಂತ ಸೊ ಅದೆಲ್ಲ ಇರ್ತವೆ ಸೊ ಅರ್ಥ ಮಾಡ್ಕೊಳ್ಳಿ ಸೊ ದಿಸ್ ಇಸ್ ದ ಓವರ್ ಆಲ್ ಥಿಂಗ್

ಕ್ಯಾಶುವಲ್ ವೇಕೆನ್ಸಿ ರೌಂಡ್ಗೆ ಎಲಿಜಿಬಲ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನನಗೂ ಇನ್ನೂ ಕ್ಲಾರಿಟಿ ಇಲ್ಲ ಯಾಕೆಂದ್ರೆ ನನಗೆ ಇನ್ನ ಅದ್ರ ಮೇಲೆ ಏನು ಇಂಟೆನ್ಷನ್ ಇಂಟಿಮೇಷನ್ ಇನ್ಫಾರ್ಮೇಷನ್ ಸಿಕ್ಕೇ ಇಲ್ಲ ಇಲ್ಲ ಅಂತಂದರೆ ರಿಯಲಿ ಐ ಆಮ್ ವೆರಿ ಸಾರಿ ಒಂದು ವರ್ಷ ವೆಯ್ಟ್ ಮಾಡೋಕಾಗತ್ತೆ ನೀವು ದಿಸ್ ಇಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಲಾಗ್ ಸ್ಟೂಡೆಂಟ್ಸ್ ಯಾರು ಬ್ಯಾಕ್ಲಾಗ್ ಇದೆ ಮೇಕಪ್ ಎಕ್ಸಾಮ್ ಬರೋದು ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಇದು ಅಪ್ಡೇಟು ಇದು ಕೌನ್ಸಿಲಿಂಗ್ ಮುಗಿಯೋದಕ್ಕೆ ನೆಕ್ಸ್ಟ್ ಮಂಗಳವಾರ ತನಕ ಟೈಮ್ ಇದೆ ಅಂದ್ರೆ ಟ್ವೆಂಟಿ ಒಳಗಡೆ ಅಡ್ಮಿಷನ್ ಆಗಬೇಕು ಅಂತ ಶೆಡ್ಯೂಲ್ ಬಿಟ್ಟಿದ್ದಾರೆ ಮಂಗಳವಾರ ಆದ್ಮೇಲೆ ಇನ್ ಕೇಸ್ ಆ ವೀಕಲ್ಲಿ ಅಷ್ಟೊಂದು ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದಿದ್ರೆ ಯಾರ್ಯಾರು ಒಂದ್ ಸಬ್ಜೆಕ್ಟ್ ಇಟ್ಕೊಂಡು ಎರಡು ಸಬ್ಜೆಕ್ಟ್ ಇಟ್ಕೊಂಡು ಎಲಿಜಿಬಲ್ ಆಗಿರ್ತೀರ ಅವ್ರಿಗೇನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಬಿಟ್ಟಿದ್ದಾರೆ ಅಂತಂದ್ರೆ ನೀವು ಕ್ಯಾಶುಯಲ್ ವೇಕನ್ಸಿ ಇರೋ ಥರ್ಡ್ ರೌಂಡ್ ಡೈರೆಕ್ಟ್ ಆಗಿ ಎಲಿಜಿಬಲ್ ಆಗ್ತೀರಾ ಅಲ್ಲಿ ನಿಮಗೆ ಏನ್ ಉಳಿದಿರೋ ಸೀಟ್ಸ್ ಇದೆ ಅಥವಾ ಉಳ್ಕೆ ಪಳಕೆ ಸೀಟ್ಸ್ ಅಂತ ಏನ್ ಕರಿತೀವಿ ಅದಕ್ಕೆ ಎಲಿಜಿಬಲ್ ಆಗ್ತೀರಾ ಅಲ್ಲಿ ಜಾಯಿನ್ ಆಗ್ಬಹುದು ಬಟ್ ಒಳ್ಳೆ ಕಾಲದೂ ಸಿಗಲ್ಲ ಯಾಕಂದ್ರೆ ಎಲ್ಲ ಆಫ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಹೇಳದ್ರಿ ಚೆನ್ನಾಗಿ ಓದ್ಬೇಕು ಅಂತ ಇದೇ ಪ್ರಾಬ್ಲಮ್ ಹುಡುಗರುದು ಫೇಲ್ ಆಗಿಬಿಡ್ತೀರಾ ಆಮೇಲೆ ಸರ್ ನಮಗೆ ನಮಗೆ ಅಂತ ಇದು ಮಾಡ್ತೀರಾ ಸೀ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ ನಿಮಗೆ ಒಂದು ಫೇಲ್ ಆಗಿರೋದಕ್ಕೆ ಇದನ್ನೇ ಕುತ್ಕೊಂಡು ಹೋಗಿ ಓದ್ಬಿಟ್ಟಿದ್ರೆ ಇಷ್ಟೆಲ್ಲ ಫೇಸ್ ಮಾಡಬೇಕಾಯ್ತು ನೀವು ಅವ್ರಿಗೆ ಫಸ್ಟ್ ರೌಂಡೆಲ್ಲ ಪಾರ್ಟಿಸಿಪೇಟ್ ಮಾಡಿ ಆರಾಮಾಗಿ ಜಾಯ್ನ್ ಆಗ್ಬೋದಾಯ್ತು ಕಾಲೇಜ್ಗೆ ಸೊ ನೋಡಿ ಎಷ್ಟು ಬರ್ಡನ್ ಫೇಸ್ ಆಗ್ತಾಯಿದೆ ಇದನ್ನು ನಿಮ್ಮ ಜೂನಿಯರ್ಸ್ ಹೇಳಿ ಅದರದ್ದೇ ಪ್ರಾಬ್ಲಮ್ಸ್ ಅರ್ಥ ಮಾಡಿಸಿ ಅವರಿಗೆ ತುಂಬ ಜನ ಹಿಂಗೆ ನಿಮ್ಮಂಗೆ ತುಂಬ ಜನ ನೆಗ್ಲಿಜೆನ್ಸ್ ಇರುತ್ತೆ ಗೊತ್ತಿರಲ್ಲ ಅವರಿಗೆ ಓಕೆ ಯಾಕಂದ್ರೆ ಸ್ಟೂಡೆಂಟ್ಸ್ ಒಂದು ಮೆಂಟಾಲಿಟಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಗೊತ್ತು ಮಾಡಿಸಿ ಅಟ್ಲೀಸ್ಟ್ ನೀವಾದರೂ ಯಾಕಂದ್ರೆ ನೀವು ಫೇಸ್ ಮಾಡಿರ್ತೀರ ನಾನು ಹೇಳೋದಷ್ಟೇ ಇಲ್ಲಿ ಏನು ಫೇಸ್ ಮಾಡ್ತಾ ಇದ್ದೀರಾ ಏನು ಹೆಲ್ಪ್ ಸಿಗ್ತಾ ಇದೆ ದಯಮಾಡಿ ನಿಮ್ಮ ಜೂನಿಯರ್ಸ್ ಹೇಳಿ ವಾಟ್ ಈಸ್ ಎನ್ ಡಿ ಅಕಾಡೆಮಿ ಅಲ್ಲಿಂದ ಏನು ಸಪೋರ್ಟ್ ಸಿಗುತ್ತೆ ಯಾರು ಕೋಚಿಂಗಲ್ಲಿದ್ದೀರಾ ಅಥವಾ ಯಾರ ಪರ್ಸನಲ್ ಗೈಡೆನ್ಸ್ ತೊಗೊಂಡಿದ್ದೀರಾ ಅಥವಾ ಯಾರ್ಯಾರ ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಯಾರೋ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀರಾ ದಯಮಾಡಿ ನಿಮ್ಮ ಜೂನಿಯರ್ಸ್ ಶೇರ್ ಮಾಡಿ ಯಾಕಂದ್ರೆ ಅವ್ರು ಗೊತ್ತಿರೋಲ್ಲ ದೇ ಡೋಂಟ್ ನೋ ಅವ್ರೊಂದು ಒಂದು ಸೌಂಡಿಂಗ್ ನಮ್ದು ಲೋಕ ಇಷ್ಟ ಏನೋ ಹಂಗಿರ್ತಾರೆ ಸೊ ತಿಳಿಸಿ ಡೆಫಿನೆಟ್ಲಿ ದೇ ವಿಲ್ ಕಮ್ ಟು ನೋ ಯಾಕಂದರೆ ಫಸ್ಟ್ ಸೆಮ್ ಇಂದ ಪ್ರಿಪರೇಷನ್ಸ್ ಬೇಕಾಗತ್ತೆ ಅದು ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಓಕೆ ಸೊ ಬ್ಯಾಕ್ಲಾಗಿರೋರಿಗೆ ಮೇಕಪ್ ಎಕ್ಸಾಂಪಲ್ ಇರೋರಿಗೆ ದಿಸ್ ದ ಓನ್ಲಿ ಅಪ್ಡೇಟ್ ತುಂಬ ಸಲ ಕೇಳ್ತಾ ಇದ್ದೀರಾ ಸ್ವಲ್ಪ ಮೆಸೇಜ್ ಮಾಡೋಲ್ಲ ಕೇಳ್ತೀರಾ ಸ ರಿಪ್ಲೈ ಕೇಳ್ತೀರಾ ನಾನು ಏನು ಹೇಳೋಕ್ಕಾಗಲ್ಲ ಇವಾಗ ವೆಯ್ಟ್ ಮಾಡಿ ನೆಕ್ಸ್ಟ್ ವೀಕ್ ಏನಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದ್ರೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಒಂದು ಹೋಪ್ಸ್ ಇರುತ್ತೆ ಇಲ್ಲ ಅಂತಂದರೆ ಯು ಶುಡ್ ಗೋ ಫಾರ್ ದ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಓಕೆ ಸೊ ಐ ಥಿಂಕ್ ಓವರ್ ಆಲ್ ನಿಮಗೆ ಹೇಳಿದೆ ಅನ್ಕೊಂತೀನಿ ಸೊ ಈ ಥರ ಯಾರಿಗೆ ಬರ್ತಾ ಇದೆ ದಿಸ್ ದ ದಿ ಡೀಟೈಲ್ಡ್ ಅಪ್ಡೇಟ್ ಅರ್ಥ ಆಗಿ ಅದನ್ನು ದಯಮಾಡಿ ಮತ್ತೆ ಫಸ್ಟಿಂದ ನೋಡಿ ಸೊ ಹೋಪ್ ಫಾರ್ ದ ಬೆಸ್ಟ್ ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ಶಾರ್ಟ್ಲಿ ಎನ್ ಡಿ ಅಕಾಡೆಮಿದು ಟ್ವೆಂಟಿ ಟ್ವೆಂಟಿ ಫೈವ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ವೆಯ್ಟ್ ಫಾರ್ ದ ಅಪ್ಡೇಟ್ ಥ್ಯಾಂಕ್ ಯು